ಹೆಸಿನ ಮುಂದಿನ ಸುದ್ದಿ ಹಲವು ಔಷಧಿಯ ಗುಣಗಳನ್ನು ಹೊಂದಿರುವ ಅಪರೂಪದ ಮೀನುಗಳನ್ನು ಮಾರಾಟ ಮಾಡಿ ಪಾಕಿಸ್ತಾನದ ಮೀನುಗಾರನೊಬ್ಬ ರಾತ್ರೋರಾತ್ರಿ ಕೋಟ್ಯಾಪತಿ ಕೋಟ್ಯಾಧಿಪತಿಯಾಗಿದ್ದಾನೆ ಬಡ ಇಬ್ರಾಹಿಂ ಹೈದ್ರಿ ಮೀನುಗಾರಿಕಾ ಗ್ರಾಮದಲ್ಲಿ ವಾಸಿಸುವ ಹಾಜಿ ಬಲೋಚ್ ಮತ್ತು ಆತನ ಸಂಘಡಿಗರು ಅರಬ್ಬಿ ಸಮುದ್ರದಿಂದ ಗೋಲ್ಡನ್ ಫಿಶ್ ಅಥವಾ ಸೋವಾ ಎಂದು ಕರೆಯಲ್ಪಡುವ ಮೀನನ್ನು ಹಿಡಿದಿದ್ದರು ಮೀನುಗಾರಿ ಬಂದ ಹಣವನ್ನು ಏಳು ಮಂದಿ ಮೀನುಗಾರ ಹಂಚಿಕೊಂಡಿದ್ದಾರೆ ಕರಾಚಿ ಬಂದರ್ನಲ್ಲಿ ಅಪರೂಪದ ಮೀನುಗಳು ಹರಾಜಾಕಲಾಯಿತು ಸುಮಾರು ಏಳು ಕೋಟಿ ರೂಪಾಯಿಗೆ ಮೀನು ಮಾರಾಟವಾಗಿದೆ ಎಂದು ಪಾಕಿಸ್ತಾನ ಮೀನುಗಾರರ ಜಾನಪದ ವೇದಿಕೆಯ ಮುಬಾರಕ್ ಖಾನ್ ತಿಳಿಸಿದ್ದಾರೆ ಸೋವಾ ಮೀನು ಅಪರೂಪದ್ದು ಮತ್ತು ಬೆಲೆ ಬಾಳುವಂಥದ್ದು ಯಾಕೆಂದರೆ ಅದರ ಹೊಟ್ಟೆಯಲ್ಲಿರುವ ಪದಾರ್ಥಗಳು ಕಾಯಿಲೆಗಳನ್ನು ಗುಣಪಡಿಸುವ ಮತ್ತು ಔಷಧೀಯ ಗುಣಗಳನ್ನು ಹೊಂದಿವೆ ಎಂದು ಹೇಳಲಾಗ್ತಿದೆ ಮೀನಿನ ದಾರದಂತಹ ವಸ್ತುವನ್ನು ಶಸ್ತ್ರಚಿಕಿತ್ಸಾ ವಿಧಾನಗಳಲ್ಲಿಯೂ ಬಳಸುತ್ತಾರೆ ಒಂದು ಮೀನು ಹರಾಜಿನಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗೆ ಮಾರಾಟವಾಗುತ್ತೆ ಸಾಮಾನ್ಯವಾಗಿ ಇಪ್ಪತ್ತರಿಂದ ನಲವತ್ತು ಕೆಜಿ ತೂಕದ ಮತ್ತು ಒಂದು ಪಾಯಿಂಟ್ ಐದು ಮೀಟರ್ ವರೆಗೆ ಬೆಳೆಯುವ ಈ ಮೀನಿಗೆ ಪೂರ್ವ ಏಷ್ಯಾದ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಸೋವ ಮೀನು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಪ್ರಾಮುಖ್ಯತೆಗಳನ್ನು ಹೊಂದಿದೆ ಸಾಂಪ್ರದಾಯಿಕ ಔಷಧಿಗಳು ಮತ್ತು ಸ್ಥಳೀಯ ಪಾಕ ಪದ್ಧತಿಯಲ್ಲಿ ಅದರ ಬಳಕೆಯನ್ನು ಕಂಡುಕೊಳ್ಳುತ್ತದೆ ನಾವು ಕರಾಚಿಯಲ್ಲಿ ತೆರೆದ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿದ್ದೆವು ಆಗ ಈ ಬೃಹತ್ ಗೋಲ್ಡನ್ ಮೀನುಗಳನ್ನು ಹಿಡಿದಿದ್ದೇವೆ ಸಂತಾನೋತ್ಪತ್ತಿ ಅವಧಿಯಲ್ಲಿ ಮಾತ್ರ ಮೀನುಗಳು ಕರಾವಳಿಯ ಸಮೀಪಕ್ಕೆ ಬರ್ತವೆ ಅಂತ ಒಂದೇ ಒಂದು ಮೀನಲ್ಲಿ ಅದೇನೋ ದೇವರು ಕೊಟ್ಟರೆ ಕೊಡ್ತಾ ಇರ್ತಾನ ಹಂಗಾಯ್ತಿದು